ಭಾರತ ವರ್ಸಸ್ ಪಾಕಿಸ್ತಾನ ಮದರ್ ಆಫ್ ಆಲ್ ಮ್ಯಾಚಸ್ ವೇಟಿಂಗ್ ಈಸ್ ಓವರ್ ಕೊನೆಗೂ ಆ ಟೈಮ್ ಬಂದೇ ಬಿಡ್ತು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ 1,32,000 ಜನರ ಮುಂದೆ ಬದ್ಧ ವೈರಿಗಳ ಮಧ್ಯೆ ಜಿದ್ದಾಜಿದ್ದಿನ ಪಂದ್ಯ ನಡೀತಾ ಇದೆ ಕೇವಲ ಭಾರತ ಮಾತ್ರವಲ್ಲ ಇಡೀ ಜಗತ್ತೇ ಈ ಮ್ಯಾಚ್ ಅನ್ನು ನೋಡ್ತಾ ಇದೆ ಇವತ್ತಿನ ಎಪಿಸೋಡ್ನಲ್ಲಿ ಭಾರತ ಪಾಕ್ ಮ್ಯಾಚ್ ಕುರಿತ ಕೆಲ ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ಹಾಗೆಯೇ ಅಹಮದಾಬಾದ್ನ ಪಿಚ್ ಹೇಗಿದೆ ಯಾರಿಗೆ ಫೇವರ್ ಆಗಿದೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ಹೇಗಿರಬಹುದು ಜೊತೆಗೆ ಈ ಮ್ಯಾಚ್ ನಲ್ಲಿ ಶುಭ್ಮನ್ ಗಿಲ್ ಆಡ್ತಾರಾ ಇಲ್ವಾ ಇವೆಲ್ಲದರ ಕುರಿತ ಮಾಹಿತಿಯನ್ನು ನೀಡ್ತೀನಿ ನಾನು ಕಿಶೋರ್ ಕೆವಿ ಕೊನೆತರಕೋ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ ಮೊದಲಿಗೆ ಭಾರತ ಪಾಕ್ ಮ್ಯಾಚ್ ನಡೆಯುತ್ತಿರುವ ನರೇಂದ್ರ ಮೋದಿ ಸ್ಟೇಡಿಯಂನ ಪಿಚ್ ಬಗ್ಗೆ ತಿಳಿಸ್ತೇನೆ ಈ ಬಾರಿಯ ವರ್ಲ್ಡ್ ಕಪ್ ನಲ್ಲಿ ಇದುವರೆಗೆ ನಡೆದ ಬಹುತೇಕ ಪಂದ್ಯಗಳಲ್ಲಿ ಬ್ಯಾಟ್ಸ್ಮನ್ ಗಳೇ ಡಾಮಿನೇಟ್ ಮಾಡಿದ್ರು ಆದರೆ ನರೇಂದ್ರ ಮೋದಿ ಸ್ಟೇಡಿಯಂನದ್ದು ಫುಲ್ ಬ್ಯಾಲೆನ್ಸ್ಡ್ ಪಿಚ್ ಆಗಿದೆ ಇಲ್ಲಿ ಬ್ಯಾಟ್ಸ್ಮನ್ ಮತ್ತು ಬೌಲರ್ ಗಳಿಗೆ ಕೂಡ ಅಡ್ವಾಂಟೇಜ್ ಇದೆ ಆರಂಭದಲ್ಲಿ ಪೇಸ್ ಬೌಲರ್ ಗಳಿಗೆ ಎಕ್ಸ್ಟ್ರಾ ಸ್ವಿಂಗ್ ಮತ್ತು ಬೌನ್ಸ್ ಸಿಗಬಹುದು ಮಿಡ್ಲ್ ಓವರ್ ಗಳಲ್ಲಿ ಸ್ಪಿನ್ನರ್ ಗಳ ರೋಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಲಿದೆ ಕೇವಲ ಬೌಲರ್ಸ್ ಗಳಿಗಷ್ಟೇ ಅಲ್ಲ ಬ್ಯಾಟ್ಸ್ಮನ್ ಗಳಿಗೂ ಈ ಪಿಚ್ ಸಹಕಾರಿಯಾಗಲಿದೆ ಒಂದೇ ಮಾತಲ್ಲಿ ಹೇಳೋದಾದ್ರೆ ಇದು ಪರ್ಫೆಕ್ಟ್ ಬ್ಯಾಲೆನ್ಸ್ಡ್ ಪಿಚ್ ಆಗಿದ್ದು ಬ್ಯಾಟ್ಸ್ಮನ್ ಗಳು ಮತ್ತು ಬೌಲರ್ ಗಳ ಮಧ್ಯೆ 50-50 ಕ್ಲಾಶ್ ನಿರೀಕ್ಷಿಸಬಹುದು ಇನ್ನು ಭಾರತ ಪಾಕ್ ಮ್ಯಾಚ್ ನಲ್ಲೂ ಕೂಡ ಟಾಸ್ ತುಂಬಾ ಇಂಪಾರ್ಟೆಂಟ್ ಆಗಲಿದೆ ಟಾಸ್ ವಿನ್ ಆದ ಟೀಮ್ ಮೊದಲು ಬೌಲಿಂಗ್ ಮಾಡುವ ಸಾಧ್ಯತೆ ಹೆಚ್ಚಿದೆ ಸೆಕೆಂಡ್ ಇನ್ನಿಂಗ್ಸ್ ವೇಳೆ ಹನಿ ಬೀಳೋದ್ರಿಂದ ಡ್ಯೂ ಫ್ಯಾಕ್ಟರ್ ಒಂದಷ್ಟು ಸಮಸ್ಯೆ ಆಗುತ್ತೆ ಬೌಲರ್ಸ್ ಗಳಿಗೆ ಬಾಲ್ ಅನ್ನು ಗ್ರಿಪ್ ಮಾಡಿಕೊಳ್ಳೋದು ಸ್ವಿಂಗ್ ಮಾಡೋಕೆ ಹಾಗೆಯೇ ಸ್ಪಿನ್ ಬೌಲಿಂಗ್ ಮಾಡೋಕೆ ದೊಡ್ಡ ಚಾಲೆಂಜ್ ಆಗಬಹುದು ಹೀಗಾಗಿ ಟಾಸ್ ಗೆದ್ದ ಟೀಮ್ ಚೇಸಿಂಗ್ ಆಯ್ಕೆ ಮಾಡಿಕೊಳ್ಳಬಹುದು ಅಕ್ಟೋಬರ್ 5 ರಂದು ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ಮಧ್ಯೆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲೇ ವರ್ಲ್ಡ್ ಕಪ್ ನ ಓಪನಿಂಗ್ ಮ್ಯಾಚ್ ನಡೆದಿತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ 9 ವಿಕೆಟ್ ನಷ್ಟಕ್ಕೆ 282 ರನ್ ಗಳಿಸಿತು ಆದರೆ ನ್ಯೂಜಿಲೆಂಡ್ ಚೇಸ್ ಮಾಡಿ ಆ ಪಂದ್ಯವನ್ನು ಗೆದ್ದುಕೊಂಡಿತ್ತು ಹೀಗಾಗಿ ಟಾಸ್ ಗೆದ್ದವರು ಮೊದಲು ಬೌಲಿಂಗ್ ಮಾಡುವ ಸಾಧ್ಯತೆ ಹೆಚ್ಚಿದೆ ಇನ್ನು ಟೀಮ್ ಇಂಡಿಯಾ ಕೋಚ್ ರಾಹುಲ್ ದ್ರಾವಿಡ್ ತಂಡದ ಜೊತೆಗೆ ಅಹಮದಾಬಾದ್ಗೆ ಬಂದಿಳಿಯುತ್ತಲೇ ನೇರವಾಗಿ ಸ್ಟೇಡಿಯಂಗೆ ತೆರಳಿ ಪಿಚ್ ಪರಿಶೀಲನೆ ನಡೆಸಿದ್ದಾರೆ ಕ್ಯೂರೇಟರ್ ಜೊತೆಗೆ ಮಾತುಕತೆ ಕೂಡ ನಡೆಸಿ ಪಿಚ್ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ 8ನೇ ಬಾರಿಗೆ ಪಾಕ್ ಮಣಿಸುತ್ತ ಟೀಮ್ ಇಂಡಿಯಾ ಇದೊಂದು ವಿಚಾರ ಪ್ರತಿ ವರ್ಲ್ಡ್ ಕಪ್ ಬಂದಾಗಲೂ ಮುನ್ನೆಲೆಗೆ ಬರುತ್ತೆ ಏಕದಿನ ವಿಶ್ವಕಪ್ ಇತಿಹಾಸದಲ್ಲಿ ಇದುವರೆಗೂ ಒಮ್ಮೆಯೂ ಪಾಕಿಸ್ತಾನಕ್ಕೆ ಟೀಮ್ ಇಂಡಿಯಾವನ್ನ ಸೋಲಿಸೋಕೆ ಸಾಧ್ಯವೇ ಆಗಿಲ್ಲ ಇದುವರೆಗೆ ಒಂದೇ ವರ್ಲ್ಡ್ ಕಪ್ ನಲ್ಲಿ 7 ಬಾರಿ ಭಾರತ ಪಾಕಿಸ್ತಾನ ಮುಖಾಮುಖಿಯಾಗಿವೆ ಈ ಎಲ್ಲಾ 7 ಮ್ಯಾಚ್ ಗಳನ್ನು ಕೂಡ ಭಾರತವೇ ಗೆದ್ದುಕೊಂಡಿತ್ತು ಇದೀಗ 8ನೇ ಬಾರಿಗೆ ಪಾಕಿಸ್ತಾನಕ್ಕೆ ಸೋಲಿನ ರುಚಿ ತೋರಿಸೋಕೆ ಟೀಮ್ ಇಂಡಿಯಾ ರೆಡಿ ಆಗಿದೆ ಮತ್ತೊಂದು ಕಡೆ ಮೋಕಾ ಮೋಕಾ ಅಂತಿರೋ ಪಾಕಿಸ್ತಾನಿಗಳು ವರ್ಲ್ಡ್ ಕಪ್ ನಲ್ಲಿ ಈ ಬಾರಿಯೂ ಹೊಡೆತ ತಿಂತಾರಾ ಇಲ್ಲ ಸೋಲಿನ ಸರಪಳಿಯಿಂದ ತಪ್ಪಿಸಿಕೊಳ್ತಾರಾ ನೋಡಬೇಕು ವಿಶ್ವಕಪ್ ಇತಿಹಾಸದ ಪುಟ ತೆಗೆದ್ರೆ ಪಾಕಿಸ್ತಾನಕ್ಕೆ ಭಾರತ ಯಾವ ರೀತಿ ಹೊಡೆತ ಕೊಡುತ್ತಲೇ ಬಂದಿದೆ ಅನ್ನೋದು ಗೊತ್ತಾಗುತ್ತೆ 1996ರಲ್ಲಿ ಬೆಂಗಳೂರಿನಲ್ಲಿ ನಡೆದ ಮ್ಯಾಚ್ ನಲ್ಲಿ ಭಾರತ 39 ರನ್ ಗಳಿಂದ ಪಾಕಿಸ್ತಾನದ ವಿರುದ್ಧ ಗೆದ್ದಿತ್ತು ಈ ಮ್ಯಾಚ್ ನಲ್ಲಿ ವೆಂಕಟೇಶ್ ಪ್ರಸಾದ್ ಮತ್ತು ಅಮೀರ್ ಸೊಹೇಲ್ ಮಧ್ಯೆ ಏನೆಲ್ಲ ಆಗಿತ್ತು ಅನ್ನೋದು ಇಡೀ ಕ್ರಿಕೆಟ್ ಜಗತ್ತಿಗೆ ಗೊತ್ತಿದೆ ಇನ್ನು 1999ರಲ್ಲಿ ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿ ನಡೆದ ಭಾರತ ಪಾಕಿಸ್ತಾನ ಪಂದ್ಯದಲ್ಲಿ ಟೀಮ್ ಇಂಡಿಯಾ 47 ರನ್ ಗಳಿಂದ ಗೆಲುವು ದಾಖಲಿಸಿತ್ತು ಹಾಗೆ 2003ರಲ್ಲಿ ದಕ್ಷಿಣ ಆಫ್ರಿಕಾದ ಸೆಂಚುರಿಯನ್ ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ವರ್ಲ್ಡ್ ಕಪ್ ಮ್ಯಾಚ್ ನಡೆದಿತ್ತು ಆ ಮ್ಯಾಚ್ ನಲ್ಲಿ ಟೀಮ್ ಇಂಡಿಯಾ 6 ವಿಕೆಟ್ ಗಳಿಂದ ಗೆದ್ದು ಬೀಗಿತ್ತು ಹಾಗೆ 2011ರಲ್ಲಿ ಪಂಜಾಬ್ನ ಮೊಹಾಲಿಯಲ್ಲಿ ನಡೆದ ಭಾರತ ಪಾಕ್ ಮ್ಯಾಚ್ ನಲ್ಲಿ ಭಾರತ 29 ರನ್ ಗಳಿಂದ ಪಾಕಿಸ್ತಾನವನ್ನು ಮಣಿಸಿತ್ತು ಇನ್ನು 2015ರಲ್ಲಿ ಆಸ್ಟ್ರೇಲಿಯಾದ ಅಡಿಲೇಡ್ ನಲ್ಲೂ ಭಾರತ ಪಾಕ್ ಮುಖಾಮುಖಿಯಾಗಿತ್ತು ಈ ವೇಳೆ ಟೀಮ್ ಇಂಡಿಯಾ 76 ರನ್ ಗಳಿಂದ ಗೆಲುವು ದಾಖಲಿಸಿತು ಹಾಗೆ 2019ರಲ್ಲಿ ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿ ಭಾರತ ಪಾಕಿಸ್ತಾನ ಮಧ್ಯೆ ಮತ್ತೊಮ್ಮೆ ಪಂದ್ಯ ನಡೆದಿತ್ತು ಈ ವೇಳೆ ಭಾರತ 89 ರನ್ ಗಳಿಂದ ಪಂದ್ಯವನ್ನು ಗೆದ್ದು ಬೀಗಿತ್ತು ಆ ಮ್ಯಾಚ್ನ ಮಧ್ಯೆ ಮಳೆ ಬಂದಿದ್ದರಿಂದಾಗಿ ಕೊನೆಗೆ ಡಕ್ವರ್ತ್ ಲೂಯಿಸ್ ನಿಯಮದ ಅಡಿ ಭಾರತಕ್ಕೆ ಗೆಲುವು ಅಂತ ಘೋಷಿಸಲಾಗಿತ್ತು ಈಗ 2023 ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲೂ ಗೆಲ್ಲೋಕೆ ಮತ್ತೊಮ್ಮೆ ಟೀಮ್ ಇಂಡಿಯಾವೇ ಫೇವರೇಟ್ ಆಗಿದೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಹೇಳಲೇಬೇಕು ಪಾಕಿಸ್ತಾನ ವಿರುದ್ಧದ ಮ್ಯಾಚ್ ವೇಳೆ ಟೀಮ್ ಇಂಡಿಯಾದ ಯಾರಾದರೂ ಒಬ್ಬ ಆಟಗಾರ ಯಾವಾಗಲೂ ಸ್ಪೆಷಲ್ ಇನ್ನಿಂಗ್ಸ್ ಆಡಿ ಆಡ್ತಾರೆ ಬೌಲಿಂಗ್ ಇರಬಹುದು ಬ್ಯಾಟಿಂಗ್ ಇರಬಹುದು ಕೆಲ ಇಂಡಿವಿಜುವಲ್ ಪ್ಲೇಯರ್ಸ್ಗಳು ಮತ್ತೊಂದು ಲೆವೆಲ್ನಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಹೀಗಾಗಿ ಈ ಬಾರಿ ಪಾಕಿಸ್ತಾನ ವಿರುದ್ಧ ಯಾರು ಹೀರೋ ಆಗ್ತಾರೆ ಅನ್ನೋದೇ ಕುತೂಹಲ ಪ್ರೆಷರ್ ಯಾರ ಮೇಲೆ ಜಾಸ್ತಿ ಭಾರತ ಪಾಕಿಸ್ತಾನ ಮ್ಯಾಚ್ ಅಂತ ಬಂದಾಗ ಎರಡು ಟೀಮ್ಗಳಿಗೂ ತುಂಬಾ ದೊಡ್ಡ ಚಾಲೆಂಜ್ ಆಗಿರೋದು ಪ್ರೆಷರ್ ಯಾರು ಪ್ರೆಷರ್ ಹ್ಯಾಂಡಲ್ ಮಾಡ್ತಾರೋ ಅವರೇ ಗೆಲ್ಲೋದು
ಈಗ ಎರಡೂ ತಂಡಗಳ ಮೇಲೆ ಸಾಕಷ್ಟು ಪ್ರೆಷರ್ ಇದೆ. ಭಾರತದಲ್ಲಿ ಮ್ಯಾಚ್ ನಡೆಯತಾ ಇರೋದ್ರಿಂದ ಪಾಕಿಸ್ತಾನದ ಮೇಲೆ ಒತ್ತಡ ಹೆಚ್ಚಿದೆ. 132,000 ಜನರ ಮುಂದೆ ಪಾಕಿಸ್ತಾನಿಗಳು ಪರ್ಫಾರ್ಮ್ ಮಾಡಬೇಕಿದೆ. ಹೀಗಾಗಿ ಪಾಕಿಸ್ತಾನದ ಮೇಲೂ ಸಾಕಷ್ಟು ಪ್ರೆಷರ್ ಇದೆ. ಹಾಗಂತ ಟೀಮ್ ಇಂಡಿಯಾ ಮೇಲೆ ಪ್ರೆಷರ್ ಇಲ್ಲ ಅಂತ ಏನಲ್ಲ. ಭಾರತೀಯ ಕ್ರಿಕೆಟಿಗರ ಮೇಲೂ ಸೇಮ್ ಅಮೌಂಟ್ ಆಫ್ ಪ್ರೆಷರ್ ಇದೆ. ಹೋಮ್ ಗ್ರೌಂಡ್ ನಲ್ಲಿ ಆಡ್ತಾ ಇದ್ದೀವಿ, ಭಾರಿ ಸಂಖ್ಯೆಯಲ್ಲಿ ಜನರ ಸಪೋರ್ಟ್ ಇರುತ್ತೆ ಅನ್ನೋದು ಒಂದಷ್ಟು ಅಡ್ವಾಂಟೇಜ್ ಆಗಿರಬಹುದು. ಆದರೆ ಹೋಮ್ ಗ್ರೌಂಡ್ ನಲ್ಲಿ ಹೋಮ್ ಕ್ರೌಡ್ ಮುಂದೆ ಆಡುವಾಗ ಪ್ರೆಷರ್ ಸ್ವಲ್ಪ ಹೆಚ್ಚೇ ಇರುತ್ತೆ. ಯಾಕಂದ್ರೆ ಪಾಕಿಸ್ತಾನ ವಿರುದ್ಧ ಭಾರತದಲ್ಲಿ ಪಂದ್ಯ ಸೋತ್ರೆ ಅದು ಕೂಡ ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ಮ್ಯಾಚ್ ನಡೀತಾ ಇರೋದು. ಹೀಗಾಗಿ ಸೋಲನ್ನ ಊಹಿಸಿಕೊಳ್ಳೋದು ಕೂಡ ಸ್ವಲ್ಪ ಕಷ್ಟವಾಗುತ್ತೆ. ಈ ಎಲ್ಲಾ ಕಾರಣಗಳಿಂದಾಗಿ ಪ್ರೆಷರ್ ಟೀಮ್ ಇಂಡಿಯಾದ ಮೇಲೂ ಸಾಕಷ್ಟು ಇದೆ. ಇನ್ನು ಎರಡೂ ತಂಡಗಳು 132,000 ಜನರ ಮುಂದೆ ಆಡ್ತಾ ಇರೋದು ಇದೇ ಮೊದಲು. ಒಂದು ವೇಳೆ ಈ ಮ್ಯಾಚ್ ಅನ್ನು ಭಾರತ ಗೆದ್ರೆ ಈ ಬಾರಿ ವರ್ಲ್ಡ್ ಕಪ್ ಗೆಲ್ಲೋಕೆ ಮೋಸ್ಟ್ ಫೇವರೇಟ್ ತಂಡವಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಪಾಕ್ ವಿರುದ್ಧ ಗಿಲ್ ಆಡ್ತಾರಾ ಇಲ್ವಾ? ಡೆಂಗ್ಯೂಗೆ ಒಳಗಾಗಿದ್ದ ಶುಭ್ಮನ್ ಗಿಲ್ ಈಗಾಗಲೇ ಚೇತರಿಸಿಕೊಂಡಿದ್ದಾರೆ. ಟೀಮ್ ಇಂಡಿಯಾ ಅಹಮದಾಬಾದ್ ನಲ್ಲಿ ಲ್ಯಾಂಡ್ ಆಗುವ ಒಂದು ದಿನ ಮುನ್ನವೇ ಶುಭ್ಮನ್ ಗಿಲ್ ಅಹಮದಾಬಾದ್ ಗೆ ಬಂದಿಳಿದ್ರು. ಅಷ್ಟೇ ಅಲ್ಲ, ನೆಟ್ಸ್ ನಲ್ಲಿ ಬ್ಯಾಟಿಂಗ್ ಪ್ರಾಕ್ಟೀಸ್ ಕೂಡ ಮಾಡಿದ್ದಾರೆ. ಆದ್ರೆ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ಆಡೋದು ಮಾತ್ರ ಅನುಮಾನವೇ. ಕಂಪ್ಲೀಟ್ ಫಿಟ್ ಆಗಿದ್ರಷ್ಟೇ ಶುಭ್ಮನ್ ಗಿಲ್ ರನ್ನ ಆಡಿಸಬಹುದು. ಪಾಕ್ ವಿರುದ್ಧದ ಮ್ಯಾಚ್ ನಲ್ಲಿ ಆಡಿಲ್ಲ ಅಂದ್ರೂ ನೆಕ್ಸ್ಟ್ ಬಾಂಗ್ಲಾದೇಶ ವಿರುದ್ಧದ ಪಂದ್ಯದಲ್ಲಂತೂ ಶುಭ್ಮನ್ ಗಿಲ್ ರೋಹಿತ್ ಶರ್ಮಾ ಜೊತೆಗೆ ಓಪನಿಂಗ್ ಮಾಡೋದು ಗ್ಯಾರಂಟಿ ಆಗಿದೆ. ಪಾಕಿಸ್ತಾನ ವಿರುದ್ಧದ ಪಂದ್ಯಕ್ಕೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ಹೇಗಿರಬಹುದು, ಸಂಭಾವ್ಯ ತಂಡದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನು ಕೂಡ ನೋಡೋಣ. ಪಾಕಿಸ್ತಾನ ವಿರುದ್ಧದ ಮ್ಯಾಚ್ ನಲ್ಲಿ ರೋಹಿತ್ ಶರ್ಮಾ ಹಾಗೆ ಇಶಾನ್ ಕಿಶನ್ ಇವರಿಬ್ಬರು ಕೂಡ ಓಪನಿಂಗ್ ಮಾಡೋದು ಆಲ್ಮೋಸ್ಟ್ ಗ್ಯಾರಂಟಿ ಆಗಿದೆ. ಕಳೆದ ಎರಡು ಮ್ಯಾಚ್ ಗಳಲ್ಲೂ ಕೂಡ ಇಶಾನ್ ಕಿಶನ್ ಮತ್ತು ರೋಹಿತ್ ಶರ್ಮಾ ಅವರೇ ಓಪನಿಂಗ್ ಮಾಡಿದ್ರು. ಈ ಮ್ಯಾಚ್ ನಲ್ಲೂ ಕೂಡ ರೋಹಿತ್ ಶರ್ಮಾ ಮತ್ತು ಇಶಾನ್ ಕಿಶನ್ ಓಪನಿಂಗ್ ಬ್ಯಾಟ್ಸ್ಮನ್ ಗಳಾಗಿರಲಿದ್ದಾರೆ. ಇನ್ನು ಮೂರನೇ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಗೆ ಇಳಿತಾರೆ, ಹಾಗೆಯೇ ನಾಲ್ಕನೇ ಕ್ರಮಾಂಕದಲ್ಲಿ ಶ್ರೇಯಸ್ ಅಯ್ಯರ್ ಕೂಡ ಕ್ರೀಸ್ ಗೆ ಇಳಿತಾರೆ. ಈಗ ಶ್ರೇಯಸ್ ಅಯ್ಯರ್ ಕೂಡ ಫಾರ್ಮ್ ಗೆ ಬಂದಂತೆ ಕಾಣ್ತಾ ಇದ್ದು, ಹೀಗಾಗಿ ಇವರಿಬ್ಬರ ರೋಲ್ ಕೂಡ ಮೂರು ಮತ್ತು ನಾಲ್ಕನೇ ಆರ್ಡರ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಲಿದೆ. ಇನ್ನು ಐದನೇ ಕ್ರಮಾಂಕದಲ್ಲಿ ಕೆಎಲ್ ರಾಹುಲ್ ಬ್ಯಾಟಿಂಗ್ ಗೆ ಇಳಿತಾರೆ. ಕೆಎಲ್ ರಾಹುಲ್ ಐದನೇ ಕ್ರಮಾಂಕದಲ್ಲಿ ಅತ್ಯಂತ ಸಕ್ಸಸ್ಫುಲ್ ಬ್ಯಾಟ್ಸ್ಮನ್ ಅಂತ ಎನಿಸಿಕೊಂಡಿದ್ದಾರೆ ಈ ಟೂರ್ನಿಯಲ್ಲಿ. ಹೀಗಾಗಿ ಕೆಎಲ್ ರಾಹುಲ್ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಆರನೇ ಕ್ರಮಾಂಕದಲ್ಲಿ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಇಳಿಯುವ ಸಾಧ್ಯತೆ ಹೆಚ್ಚಿದೆ. ಜೊತೆಗೆ ರವೀಂದ್ರ ಜಡೇಜಾ ಕೂಡ ಏಳನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಗೆ ಇಳಿತಾರೆ. ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ ಇವರಿಬ್ಬರು ಕೂಡ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಆಡ್ತಾ ಇದ್ದಾರೆ. ನಂತರ ಇಲ್ಲಿ ಕನ್ಫ್ಯೂಷನ್ ಇರೋದೇನೆಂದ್ರೆ ಶಾರ್ದೂಲ್ ಠಾಕೂರ್ ಆಡ್ತಾರಾ ಇಲ್ಲ ಆರ್ ಅಶ್ವಿನ್ ಪಾಕಿಸ್ತಾನದ ವಿರುದ್ಧದ ಪಂದ್ಯದಲ್ಲಿ ಆಡ್ತಾರಾ ಅನ್ನೋದು. ಇವರಿಬ್ಬರ ಪೈಕಿ ಯಾರನ್ನ ಪ್ಲೇಯಿಂಗ್ 11 ಗೆ ಸೆಲೆಕ್ಟ್ ಮಾಡ್ತಾರೆ ಅನ್ನೋದು ತೀವ್ರ ಕುತೂಹಲ ಕೆರಳಿಸಿರುವಂತದ್ದು. ಇನ್ನು ಮತ್ತೊಬ್ಬ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಅಂತೂ ಟೀಮ್ ನಲ್ಲಿ ಇರೋದು ಫಿಕ್ಸ್ ಆಗಿದೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ಸ್ಪೀಡ್ ಬೌಲರ್ ಗಳ ವಿಚಾರಕ್ಕೆ ಬಂದಾಗ ಮೊಹಮ್ಮದ್ ಸಿರಾಜ್ ಟೀಮ್ ನಲ್ಲಿರ್ತಾರೆ, ಜೊತೆಗೆ ಜಸ್ಪ್ರೀತ್ ಬುಮ್ರಾ ಕೂಡ ಪಾಕಿಸ್ತಾನದ ವಿರುದ್ಧದ ಪಂದ್ಯದಲ್ಲಿ ಆಡ್ತಾ ಇದ್ದಾರೆ. ಇದು ಟೀಮ್ ಇಂಡಿಯಾದ ಸಂಭಾವ್ಯ ತಂಡ. ಇದರಲ್ಲಿ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಶಾರ್ದೂಲ್ ಠಾಕೂರ್ ಆಡ್ತಾರಾ ಇಲ್ಲ ಸ್ಪಿನ್ನರ್ ಆರ್ ಅಶ್ವಿನ್ ಸೆಲೆಕ್ಟ್ ಆಗ್ತಾರಾ ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ. ಹಾಗೆ ನೋಡಿದ್ರೆ ಪಾಕಿಸ್ತಾನ ವಿರುದ್ಧ ಅಶ್ವಿನ್ ತುಂಬಾ ಇಂಪಾರ್ಟೆಂಟ್ ಪ್ಲೇಯರ್ ಆಗ್ತಾರೆ. ಈ ಹಿಂದೆ ಪ್ರೆಷರ್ ಗೇಮ್ ನಲ್ಲಿ ಪಾಕಿಸ್ತಾನ ವಿರುದ್ಧ ಆಡಿದ ಅನುಭವ ಕೂಡ ಆರ್ ಅಶ್ವಿನ್ಗಿದೆ. ಮತ್ತೊಂದು ಕಡೆ ಶಾರ್ದೂಲ್ ಠಾಕೂರ್ ಕೂಡ ಮ್ಯಾಚ್ ವಿನ್ನಿಂಗ್ ಪ್ಲೇಯರ್ ಆಗಿದ್ದಾರೆ. ಹೀಗಾಗಿ ಇವರಿಬ್ಬರಲ್ಲಿ ಯಾರನ್ನ ಸೆಲೆಕ್ಟ್ ಮಾಡ್ತಾರೋ ನೋಡಬೇಕಿದೆ. ಇನ್ನು ಭಾರತ ಪಾಕಿಸ್ತಾನ ಪಂದ್ಯದ ವೇಳೆ ಓಪನಿಂಗ್ ಸೆರೆಮನಿ ಕಾರ್ಯಕ್ರಮ ಕೂಡ ಇದೆ. ಟೂರ್ನಿ ಈಗಾಗಲೇ ಆರಂಭವಾಗಿದ್ದು ಆದರೆ ಓಪನಿಂಗ್ ಸೆರೆಮನಿಯನ್ನು ಮಾತ್ರ ಈಗ ಹಮ್ಮಿಕೊಳ್ಳಲಾಗ್ತಾ ಇದೆ. ಬಿಸಿಸಿಐನ ಈ ನಿರ್ಧಾರಕ್ಕೆ ಸಾಕಷ್ಟು ಟೀಕೆಗಳು ಕೂಡ ಕೇಳಿ ಬರ್ತಾ ಇದೆ. ವರ್ಲ್ಡ್ ಕಪ್ ಅಂದ್ರೆ ಕೇವಲ ಭಾರತ ಪಾಕಿಸ್ತಾನ ಮ್ಯಾಚ್ ಮಾತ್ರನ? ಬೇರೆ ಯಾವ ಪಂದ್ಯಗಳಿಗೂ ಬೆಲೆಯೇ ಇಲ್ವಾ? ಇಷ್ಟೊಂದು ಹೈಪ್ ಬೇಕಿತ್ತ? ಟೂರ್ನಿ ಆರಂಭವಾಗುವಾಗಲೇ ಓಪನಿಂಗ್ ಸೆರೆಮನಿ ಮಾಡಿಲ್ಲ ಯಾಕೆ ಅಂತ ಸಾಕಷ್ಟು ಮಂದಿ ಪ್ರಶ್ನಿಸ್ತಾ ಇದ್ದಾರೆ. ಅದೇನೇ ಇರಲಿ, ಭಾರತ ಪಾಕ್ ಮ್ಯಾಚ್ ನಲ್ಲಿ ಈ ಬಾರಿ ಟೀಮ್ ಇಂಡಿಯಾ ಪರ ಯಾರಿಂದ ಬೆಸ್ಟ್ ಪರ್ಫಾರ್ಮೆನ್ಸ್ ಬರಬಹುದು, ಹಾಗೆಯೇ ಪ್ಲೇಯಿಂಗ್ 11 ನಲ್ಲಿ ಆರ್ ಅಶ್ವಿನ್ ಮತ್ತು ಶಾರ್ದೂಲ್ ಠಾಕೂರ್ ಪೈಕಿ ಯಾರು ಬೆಸ್ಟ್ ಅನ್ನೋದನ್ನ ಕಾಮೆಂಟ್ಸ್ ಮೂಲಕ ತಿಳಿಸಿ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.